ಅದೊಂದು ಕಾಲದಲ್ಲಿ ಮಠಮಾನ್ಯಗಳೆಂದರೆ ಭಕ್ತರ ಪಾಲಿಗೆ ಮುಕ್ತಿಯ ಮಾರ್ಗ ತೋರಿಸುವ ಕೇಂದ್ರಗಳೆಂಬ ನಂಬಿಕೆ ಇತ್ತು. ಇಂದು ರಾಜಕಾರಣಿಗಳ ಕಚೇರಿಗಳಾಗಿ ಮಾರ್ಪಾಡಾಗಿವೆ. ಅಂದು ಜಂಗಮರೆಂದರೆ ದೈವಾಂತ ಸಂಭೂತರೆಂಬ ಭಕ್ತಿಯ ಭಾವವಿತ್ತು. ಇಂದು ರಾಜಕಾರಣಿಗಳ ಗುಲಾಮಗಿರಿ ಮಾಡುವ ದೆವ್ವದ ಪ್ರತಿರೂಪವಾಗಿ ಬದಲಾಗಿದ್ದಾರೆ. ಜನಸಾಮಾನ್ಯರಿಗಾಗಿ ಎಂದು ತುಟಿಬಿಚ್ಚದ ಜಂಗಮರು ಇಂದು ಮಂಗನಂತೆ ಸಂಘ ಮಾಡಿಕೊಂಡಿದ್ದಾರೆ. ಇಡೀ ರಾಜ್ಯವನ್ನೇ ಹಾಡು ಹಗಲೇ ದರೋಡೆ ಮಾಡಿದರು. ದರೋಡೆಕೋರನ್ನೇ ದೊರೆಯಾಗಿ ಸ್ವೀಕರಿಸಲು ಲಾಬಿ ಮಾಡಲು ಹೊರಟಿದ್ದಾರೆ. ಇದೇನಪ್ಪ ಚಲಗಾರ ಏನು ಹೇಳಲು ಹೊರಟಿದ್ದಾನೆ? ಅದ್ಯಾರು ಯಾರ ಪರವಾಗಿ ಲಾಬಿ ಮಾಡ್ತಾ ಇದ್ದಾರೆ ಅಂತೀರಾ? ಅದೇ ಕ್ಷಣದ ವಿಶೇಷ, ಯಡಿಯೂರಪ್ಪನಿಗಾಗಿ ಉಳ್ಳಂಗೋಯಿ ಊದುತ್ತಿರುವ ಜಂಗಮರು. ನಾನು ಚಲಗಾರ ವಾಹಿನಿ ಮುಖ್ಯಸ್ಥ ಪ್ರಭಾಕರ್ ಗಗ್ರಿ. ವೀಕ್ಷಕರೇ, ಮಠಾಧೀಶರ ಇಂದಿನ ನಡೆ ನೋಡಿ ನಾವ್ಯಾರು ಆಶ್ಚರ್ಯವೂ ಆಗಬೇಕಿಲ್ಲ, ಆಘಾತವೂ ಮಾಡಿಕೊಳ್ಳಬೇಕಿಲ್ಲ. ಯಾಕೆಂದ್ರೆ ಮಠಗಳು ಇರುವುದೇ ತನ್ನ ಜಾತಿಯ ಶ್ರೀಮಂತರ ಹಿತರಕ್ಷಣೆಗಾಗಿ. ತನ್ನದೇ ಜಾತಿಯ ಬಡ ಬೋರೆಗೌಡನಿಗೂ ಅಲ್ಲಿ ಜಾಗವಿಲ್ಲ. ಇವತ್ತಿಗೂ ನೀವು ಒಂದು ಮಠಕ್ಕೆ ಕಾಲಿಟ್ಟ ತಕ್ಷಣ ಒಬ್ಬ ಮಠಾಧೀಶನ ಸುತ್ತ ತನ್ನದೇ ಸಮುದಾಯದ ಶ್ರೀಮಂತರು, ರಾಜಕಾರಣಿಗಳು, ಗುತ್ತಿಗೆದಾರರು, ಉದ್ಯಮಿಗಳು, ಸರ್ಕಾರದ ಉನ್ನತ ಅಧಿಕಾರಿಗಳು ಮತ್ತು ತನ್ನ ರಕ್ತ ಸಂಬಂಧಿಗಳು ಮಾತ್ರ ಗೋಚರಿಸುತ್ತಾರೆ. ಕರ್ನಾಟಕದಲ್ಲಿ ಯಾವ ಮಠವೂ ಜಾತ್ಯತೀತ ಮಠವಿಲ್ಲ. ಎಲ್ಲ ಮಠಗಳು ಜಾತಿ ಮಠಗಳೇ. ಎಲ್ಲರೂ ಜಾತಿ ಜಾತಿಗಳ ಮಧ್ಯ ಗೋಡೆ ಕಟ್ಟಿ ಅದನ್ನು ರಕ್ಷಣೆ ಮಾಡುತ್ತಿರುವವರೇ. ಅದರಲ್ಲಿ ಕೆಲ ಮಠಾಧೀಶರು ಸಾಂದರ್ಭಿಕವಾಗಿ ಪ್ರಗತಿಪರವಾಗಿ ಮಾತನಾಡಬಹುದಷ್ಟೇ, ಆದರೆ ಯಾವತ್ತೂ ಸಹ ಅದನ್ನು ಕಾರ್ಯರೂಪಕ್ಕೆ ತಂದಿಲ್ಲ. ಈ ಮಠಾಧೀಶರು ಯಡಿಯೂರಪ್ಪ ಕಳೆದೆರಡು ವರ್ಷಗಳಲ್ಲಿ ಮಗನ ಮೂಲಕ ರಾಜ್ಯದ ಸಾವಿರಾರು ಕೋಟಿ ರೂಪಾಯಿ ದೋಚಿದ್ದರ ಬಗ್ಗೆ ತುಟಿಬಿಚ್ಚಲಿಲ್ಲ. ತನ್ನ ಅಕ್ಕಪಕ್ಕದಲ್ಲೇ ರೈತನ ಆತ್ಮಹತ್ಯೆ ನಡೆದರೂ ಕ್ಯಾರೆ ಎನ್ನಲಿಲ್ಲ. ದಲಿತರ ಮೇಲೆ ನಡೆಯುವ ದೌರ್ಜನ್ಯದ ಬಗ್ಗೆ ಎಂದೂ ಸಹ ದನಿ ಎತ್ತದ ಈ ಮಠಾಧೀಶರು ನೆರೆ ಬರೆ, ಕೋವಿಡ್, ಉದ್ಯೋಗ ನಷ್ಟ, ಭ್ರಷ್ಟಾಚಾರ, GST ಬಾಕಿಯಿಂದ ರಾಜ್ಯಕ್ಕಾಗಿರುವ ಜನರಿಗಾಗುವ ನಷ್ಟದ ಬಗ್ಗೆ ಸರ್ಕಾರವನ್ನು ಮಠಾಧೀಶರು ಎಚ್ಚರಿಸಲಿಲ್ಲ. ಸರ್ಕಾರದಿಂದ ಮತ್ತು ಜನರಿಂದ ಕೋಟ್ಯಾಂತರ ರೂಪಾಯಿ ಬಾಚಲು ವರ್ಷಕ್ಕೊಮ್ಮೆ ತನ್ನ ಮಠದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜಿಸಿ ಈ ಕಾರ್ಯಕ್ರಮದಲ್ಲಿ ಸರ್ಕಾರದ ಪ್ರತಿನಿಧಿಗಳು, ದೇಣಿಗೆ ನೀಡುವ ದೊಡ್ಡ ದೊಡ್ಡ ಭ್ರಷ್ಟ ಕುಳಗಳು ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತೆ ನೋಡಿಕೊಳ್ಳುತ್ತಾರೆ. ಜತೆಗೆ ಕಣ್ಣೊರೆಸುವ ತಂತ್ರವಾಗಿ ತನ್ನ ಉದ್ಯಮದ ಬೆಳವಣಿಗೆಯ ಭಾಗವಾಗಿ ಯಾವಾಗಲಾದರೂ ಅಪರೂಪಕ್ಕೊಮ್ಮೆ ಸಣ್ಣ ಪುಟ್ಟ ಜನಸೇವೆ ಮಾಡಿ ದೊಡ್ಡ ಸುದ್ದಿ ಆಗುವ ಕಲೆ ಮಾತ್ರ ಕರಗತ ಮಾಡಿಕೊಂಡು ಬದುಕುತ್ತಿದ್ದಾರೆ. ಇವತ್ತು ಯಡಿಯೂರಪ್ಪನ ಪರವಾಗಿ ದೊಡ್ಡ ಮಟ್ಟದಲ್ಲಿ ದನಿ ಎತ್ತುತ್ತಿರುವುದಕ್ಕೆ ಎರಡು ಕಾರಣಗಳಿವೆ. ಒಂದು, ತನ್ನ ರಕ್ತ ಮತ್ತು ಎಲುಬುಗಂಟಿದ ಜಾತಿ ಪ್ರೇಮ. ಮತ್ತೊಂದು, ಯಡಿಯೂರಪ್ಪನ ಋಣಸಂದಾಯ. ಪ್ರಜಾಪ್ರಭುತ್ವದಲ್ಲಿ ಧರ್ಮಗುರುಗಳಿಗೆ, ರಾಜಕಾರಣಿಗಳಿಗೆ ತನ್ನದೇ ಆದ ಲಕ್ಷ್ಮಣ ರೇಖೆ ಇರುತ್ತದೆ. ಒಬ್ಬರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇನ್ನೊಬ್ಬರು ಹಸ್ತಕ್ಷೇಪ ಮಾಡುವುದು ಸರಿಯಲ್ಲ ಎನ್ನುವ ವಿವೇಕ ಕೆಲ ಮಠಾಧೀಶರಿಗಾದರೂ ಅರಿತು ಬದುಕಬೇಕು. ಕೊನೆಯದಾಗಿ ಒಂದು ಮಾತು, ಯಾವಾಗ ಮಠಗಳು ಬಿಸ್ನೆಸ್ ಸೆಂಟರ್ಗಳಾಗಿ ರೂಪಾಂತರಗೊಂಡವೋ ಅಂದಿನಿಂದ ತನ್ನದೇ ಜಾತಿಯ ಜನಸಾಮಾನ್ಯರೇ ಇವರಿಂದ ದೂರ ಆಗಿ ರೋಷ್ಯ ತುಂಬಿಕೊಂಡು ಬದುಕುತ್ತಿದ್ದಾರೆ. ಇವರ ಮಾತನ್ನು ಒಂದು ನರಪಿಳೆಯು ಕೇಳುವುದಿಲ್ಲ. ಹೆಚ್ಚೆಂದರೆ ಇವರ ಸಂಸ್ಥೆಯಲ್ಲಿ ಕೆಲಸ ಮಾಡುವ ನಾಲ್ಕು ಜನ ನೌಕರರು ಕೇಳಬಹುದಷ್ಟೇ. ಇಂದು ಯಡಿಯೂರಪ್ಪನನ್ನು ಸಮರ್ಥನೆ ಮಾಡಲು ಅವರ ಮನೆಗೆ ಹೋಗಿ ಅವರಿಂದ ಬಹಿರಂಗವಾಗಿಯೇ ಕವರ್ನಲ್ಲಿ ಹಣ ಪಡೆಯುತ್ತಿರುವ ದೃಶ್ಯ ನೋಡಿ ಇಡೀ ದೇಶವೇ ಹೇಸಿಗೆ ಪಡುತ್ತಿದೆ. ಸ್ವಂತಿಕೆ ಇಲ್ಲದ ಇಂತಹ ಮಠಾಧೀಶರನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಅವಶ್ಯಕತೆ ಏನಿದೆ ಹೇಳಿ ನೀವೇ. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ಯಡಿಯೂರಪ್ಪನಿಗಾಗಿ ಜಾತ್ಯತೀತವಾಗಿ ಇರಬೇಕಾದ ಮಠಮಾನ್ಯಗಳು, ಮಠಾಧೀಶರು ಇಂದು ರಾಜಕಾರಣಕ್ಕೆ ಇಳಿದಿರುವುದು ಯಾವ ಪುರುಷಾರ್ಥಕ್ಕಾಗಿ ಎನ್ನುವುದನ್ನು ನೀವೇ ಆಲೋಚನೆ ಮಾಡಿ. ನಿಮಗೆ ಈ ಸುದ್ದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ರೋತ್ಸಾಹಕ್ಕಾಗಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಫೇಸ್ಬುಕ್ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಮಾಡಿ ನನಗೆ ಸಲಹೆ ನೀಡಿ. ಅದರಂತೆ ನೀವಿನ್ನೂ ಚಲಗಾರ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಲಗಾರ ವಾಹಿನಿಯ ಕುಟುಂಬ ಆ್ಯಪ್ನ ಸದಸ್ಯರಾಗಿಲ್ಲ ಅಂದರೆ ಈಗಲೇ ಚಲಗಾರ ಮೀಡಿಯಾ ಆ್ಯಂಡ್ ಸ್ಮಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನ ಸದಸ್ಯರಾಗಿ ಸದಾ ಸ್ನೇಹಿತರಾಗಿ ಸಲಹೆ ನೀಡಿ. ಹಾಗೆ ಬೆಳಗಾವಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಕಾನೂನು ನಿಷೇಧಿತ ಕೃತ್ಯ ಮಾಡುವಂಥ ವ್ಯಕ್ತಿಗಳಿಗೆ ಚಲಗಾರ ಪತ್ರಿಕೆ ಮತ್ತು
ಚಲಗಾರ ವಾಹಿನಿ ಹೆಸರಿನಲ್ಲಿ ಕೆಲವು ವ್ಯಕ್ತಿಗಳು ಹಣದ ಬೇಡಿಕೆ ಇಟ್ಟು ಸುಲಿಗೆ ಮಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ವೀಕ್ಷಕರೇ ನಿಮ್ಮ ಗಮನಕ್ಕೆ ಅಂತ ವ್ಯಕ್ತಿಗಳು ಕಂಡುಬಂದರೆ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ಫಿರ್ಯಾದಿ ನೀಡಿ ಅಥವಾ ಸಂಬಂಧಿತ ಜಿಲ್ಲಾ ಎಸ್ಪಿ ಅವರಿಗೆ ಫಿರ್ಯಾದಿ ನೀಡಿ ಅಥವಾ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಕರೆ ಮಾಡಿ ಅಂತವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಧನ್ಯವಾದಗಳು